ಸಾಹಿತ್ಯದ ಬಗ್ಗೆ ಮಾತಾಡೋ ಕರಿಯೋರೇ ಬಹಳ ಕಷ್ಟ, ಸಿನಿಮಾ ಬಗ್ಗೆ ಮಾತಾಡೋ ಕರಿಯೋರು ಬಹಳ ಜನ. ಹಾಗೆ ಒಂದು ಸಾಹಿತ್ಯದ ಬಗ್ಗೆ ಮಾತಾಡೋ ಕೇಳ್ತಿದ್ದಾರೆ ಅನ್ನೋದು ಒಂದು ಸಂತೋಷ. ಎರಡನೇದು ಏನು ಅಂತ ಅಂದ್ರೆ ಆಯ್ಕೆ ನನಗೆ ಕೊಟ್ಟರು ಅನ್ನೋದು ನನಗೆ ಬಹಳ ಸಂತೋಷದ ವಿಷಯ ಅದು. ಹೀಗಾಗಿ ನಾನು ಫೋಟೋ ಒಪ್ಪಿಕೊಂಡೆ. ಸ್ವಲ್ಪ ಫೋನ್ ಮಾಡಿದಾಗ ಒಂದಿಷ್ಟು ಏನೋ ಬಿಕ್ಕಟ್ಟಾಗಿದ್ದೆ ನಾನು ಕ್ಲಾಸ್ಗಳು, ಅದ್ರ ಒಂದಿನ ಬಿಟ್ಟು ಒಪ್ಪಿಕೊಂಡೆ. ನಾನು ಮುಖ್ಯವಾಗಿ ಯಾಕೆ ನಾನು ಪಂಪನ ಬಗ್ಗೆ ಮಾತಾಡೋದು ಹೊರಟಿದ್ದೀನಿ ಅಂತ ಹೇಳೋದನ್ನ ಮಾತಾಡಿ ಕೇಳ್ಬಿಟ್ಟು ನಾನು ವಿಷಯ ಪ್ರವೇಶ ಮಾಡ್ತೀನಿ. ನಮಗೆಲ್ಲ ಗೊತ್ತಿದೆ ಪಂಪ ಕನ್ನಡದ ಆದಿಕವಿ, ಮಹಾಕವಿ. ಇದು ಯಾವತ್ತೂ ಚರ್ಚಾಸ್ಪದವಾದ ಸಂಗತಿಯೇ ಆಗಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಆತಂಕ ಹುಡುಕ್ತಾ ಇದೆ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ. ನಾನು ಇನ್ನೂ ನಾನು ಸಾಹಿತ್ಯ ವಿದ್ಯಾರ್ಥಿ ಅಂತ ಕೊಡ್ತೀನಿ. ಆತಂಕ ಹುಡುಕ್ತಿರೋದು ಏನು ಅಂತಂದರೆ ಬಹುತೇಕ ಕಾಲೇಜುಗಳಲ್ಲಿ ಕನ್ನಡ ವಿಭಾಗನೇ ಮುಚ್ಚಿಸ್ತಾ ಇದೆ. ಕನ್ನಡ ಎಮ್ ಎ ಮಾಡಬೇಕು ಅಂತ ಬಹಳ ಆಸಕ್ತಿ ಇಟ್ಕೊಂಡು ಹೋಗುವವರ ಸಂಖ್ಯೆ ಬಹಳ ಕಮ್ಮಿ ಇದೆ. ಹಾಗೆ ಹೋದವರು ಕೂಡ ಹಳೆಗನ್ನಡ ಪಠ್ಯಗಳನ್ನು ಓದ್ತಾ ಇದೆ. ಇದು ಇನ್ನು ನಮಗೆ ಇನ್ನು ಮುಂದೆ 40-50 ವರ್ಷ ಆದ ಮೇಲೆ ಖುಷಿ ಯಾರು ಪಂಪನ ಬಗ್ಗೆ ಮಾತಾಡೋಕ್ಕೆ ಸಿಗದೆ ಹೋಗ್ಬಿಡ್ಬೋದೇನೋ ಅನ್ನೋದು ಬಹಳ ದೊಡ್ಡ ಆತಂಕಕಾರಿಯಾದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಒಂದು ಮಹತ್ವದ ಕಾರಣ ಯಾಕೆ ಪಂಪನ ಬಗ್ಗೆ ಮಾತಾಡಬೇಕು ಅಂತಂದರೆ 1100 ವರ್ಷದ ಹಿಂದಿನ ಕವಿ ಪಂಪ. ಆ ಪಂಪ ಬಳಸಿದ ಕನ್ನಡಕ್ಕೂ ನಾವು ಇವತ್ತು ಬಳಸ್ತಾ ಇರುವ ಕನ್ನಡಕ್ಕೂ ಸಾಕಷ್ಟು. ಹೀಗಾಗಿ ಪಂಪನನ್ನು ಅರ್ಥ ಮಾಡ್ಕೊಳ್ಳುವುದು ಸ್ವಲ್ಪ ಶ್ರಮದಾಯಕ ಸಂಗತಿ. ಇದನ್ನು ದಿನಂಶಿಕೆಟ್ಟೆಗಳು ತುಂಬ ಸುಂದರವಾಗಿ ಹೇಳ್ತಾರೆ. ಅದು ಬೆಟ್ಟ ಹತ್ತಿದ ಹಾಗೆ ನೀವು ಬೆಟ್ಟದ ಮೇಲಿನ ಬಹಳ ತಂಪಾದ ವಾತಾವರಣ ಸಿಕ್ಕಬೇಕು ಅಂದರೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತುವ ಕಷ್ಟವನ್ನು ಯಾರು ತಗೊಳ್ತಾರೋ ಅವರಿಗೆ ಬಹಳ ಮೇಲಿನ ತಂಪಾದ ವಾತಾವರಣ ಸಿಕ್ಕುತ್ತೆ. ಸೊ ಈ ಕಷ್ಟವನ್ನು ತಗೊಳ್ಳೋರು ನಮ್ಮಲ್ಲಿ ಯಾರು ಇದ್ದಂಗೆ ಆಗ್ತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ಆತಂಕ. ಹಾಗಾಗಿ ನನ್ನ ಈ 30-40 ವರ್ಷಗಳಲ್ಲಿ ನಾವು ನಿರಂತರವಾಗಿ ನಾನು ಎಮ್ ಎ ಮಾಡಿದ ಎಕನಾಮಿಕ್ಸ್, ಹಾಗಾಗಿ ನನ್ನ ನನ್ನ ತರಗತಿಯಲ್ಲಿ ಸಾಹಿತ್ಯ ಓದಿದ್ದು ಕಮ್ಮಿ. ನನ್ನ ವೈಯಕ್ತಿಕ ಆಸಕ್ತಿಯ ಮೇಲೆ ಸಾಹಿತ್ಯವನ್ನು ಓದ್ಕೊಂಡು ಬಂದನು. ಪಂಪ ಅಲ್ಲಮ ಬೇಂದ್ರೆ ನಂಗೆ ಬಹಳ ಪ್ರಿಯವಾದ ಬಹುಶಃ ನನಗೆ ಆಯ್ಕೆ ಕೊಟ್ಟರೆ ಮೂರು ಜನದಲ್ಲಿ ಒಬ್ಬರ ಬಗ್ಗೆ ಮಾತಾಡೋ ಆಯ್ಕೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಆಯ್ಕೆ ಕೊಟ್ಟಿದ್ದರಿಂದ ನಾನು ಪಂಪನನ್ನು ಪಂಪನ ಒಂದು ಮಾತು ಬಹಳ ನನಗೆ ಪ್ರಿಯವಾದ. ಇದು ನಿಜ ಹೊಸದು, ಇದು ಯಾವಾಗಲೂ ಹೊಸದು. ನಮ್ಮ ಸಾಹಿತ್ಯ ಇರುತ್ತಲ್ಲ ಅದು ಹಳೆ ಚಿತ್ರಗೀತೆ ಅಂತ ಹೇಳ್ತೀವಿ ನಾವು, ಹಳೆ ಸಾಹಿತ್ಯ ಅಂತ ಹೇಳ್ತೀವಿ. ಸಾಹಿತ್ಯಕ್ಕೆ ಹಳೆಯ ಅನ್ನೋ ಪ್ರಶ್ನೆಯೇ ಇಲ್ಲ, ಅದು ಯಾವತ್ತೂ ಹೊಸದಾಗುತ್ತೆ. ಹೊಸದಾಗಬೇಕಂದ್ರೆ ಅಂತಹ ಒಂದು ಸಾರ್ವತ್ರಿಕ ಮೌಲ್ಯಗಳು ಆ ಸಾಹಿತ್ಯದಲ್ಲಿ ಇರಬೇಕು. ಇದು ನಮ್ಮ ಕನ್ನಡದ ಅದೃಷ್ಟು. ಬೇರೆ ಯಾವ ಭಾಷೆಗೆ ಹೋಲಿಕೆ ಮಾಡಿದ್ರು ಕೂಡ ನಮ್ಮ ಮೊದಲ ಕವಿಯೇ ಮಹಾಕವಿಯಾಗಿದೆ. ಬೇರೆ ಸಾಹಿತ್ಯದಲ್ಲಿ ಅಥವಾ ಪಂಪನಿಗಿಂತ ಮುಂಚೆ ಯಾರೋ ಸಣ್ಣ ಪುಟ್ಟ ಕವಿರಾಜ ಮಾರ್ಗ ಬರುತ್ತೆ, ವಡಾರಾಜ ಸಿಗುತ್ತೆ, ನಿಮ್ಗೆ ಸಣ್ಣ ಪುಟ್ಟ ಉದಾಹರಣೆ ಸಿಕ್ಕರು ಕೂಡ ಪಂಪನಿಂದಲೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಆರಂಭ. ಪಂಪನೇ ಎಲ್ಲ ದೃಷ್ಟಿಯಲ್ಲೂ ಮಹಾಕವಿಯಾಗಿದ್ದು ನಮ್ಮ ಅದೃಷ್ಟ. ಮತ್ತು ಕನಿಷ್ಠ ನೀವು ಮುಂದಿನ 10 ಶತಮಾನಗಳ ಸಾಹಿತ್ಯ ನೋಡ್ಕೊಂಡು ಬಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪಂಪನ ಇನ್ಫ್ಲುಯೆನ್ಸ್. ಕುಮಾರವ್ಯಾಸನಿಗೆ ಬಂದರೂ ಕೂಡ ಪಂಪ ಎಲ್ಲಿಗೆ ಕತೆ ನಿಲ್ಲಿಸಿದ್ರೆ ಕುಮಾರವ್ಯಾಸನು ಅಲ್ಲಿಗೆ ಕತೆ ನಿಲ್ಲಿಸ್ತಾರೆ. ಹೀಗಾಗಿ ಪಂಪನ ಪ್ರೇರಣೆ ಅಂತ ಹೇಳುವುದು ಅದು ಬಹಳ ನಿರಂತರವಾಗಿದೆ. ನಾನು ನನ್ನ ಮುಖ್ಯ ಭಾಷಣದಲ್ಲಿ ಪಂಪನ ಬಗ್ಗೆ ಇಡೀ ದಿನ ಮಾತಾಡ್ತೀನಿ. ನಾನು ಮುಖ್ಯವಾಗಿ ಪಂಪ ಯಾಕೆ ಇವತ್ತಿಗೂ ಪ್ರಸ್ತುತ ಆಗ್ತಾರೆ, ಯಾಕೆ ನಿಜ ಕೊಸೋದು ಅಂತ ನಾನು ಹೇಳ್ತೀನಿ. ಇಷ್ಟಕ್ಕೆ ನಾನು ನನ್ನ ಭಾಷಣವನ್ನು ಸೀಮಿತಗೊಳಿಸ್ಕೊಡ್ತೇನೆ. ನಿತ್ಯ ನೋಡ್ತಾನೆ ಅಂತೇಳಿ ನಾನು ಒಂದು ಪದ್ಯದಿಂದ ಶುರು ಮಾಡ್ತೀನಿ ನನ್ನ ಭಾಷಣವನ್ನು, ಆಮೇಲೆ ಕಾವ್ಯಕ್ಕೆ ಪ್ರವೇಶ ಮಾಡ್ತಾರೆ. ಇದು ಪಾಂಡವರು ಶತಶೃಂಗ ಪರ್ವತದಲ್ಲಿ ಬೆಳೀತಾ ಇರ್ತಾರೆ. ಪಾಂಡು ಮಹಾರಾಜ ಪಾಂಡು ಮಹಾರಾಜ ಅಲ್ಲಿ ನಿಧನ ಆದಮೇಲೆ ಮಾದ್ರಿ ಸಿದ್ಧ ಎಲ್ಲ ಆದಮೇಲೆ ಭೀಷ್ಮಾಚಾರ್ಯರು ಹೋಗಿ ಪಾಂಡವರನ್ನ ಹಸ್ತಿನಾಪುರಕ್ಕೆ ಕರ್ಕೊಂಡು ಈ ಪ್ರಸಂಗದಲ್ಲಿ ಪಂಪ ಒಂದು ಪದ್ಯ ಬರೀತಾನೆ. ಇದು 1ನೇ ಆಶ್ವಾಸದ 58ನೇ ಪದ್ಯ. ತುಂಬ ಸುಂದರವಾದ ಪದ್ಯ. ಅದರ ಒಳಗ ಪುರ ವಿಶಾಲ ಕನಕ ಕೃತಕ ಗಿರಿಗಳು ಫಲಪ್ರಕೀನ ತರುಗಳು ನೆನೆಯ ಕೊನೆಯ ತಳಿರ ಮುಗುಳ ವನಲ ತಾನಿ ಕುಂಜದಿಂ ಪ್ರಸೂನ ರಜದ ಪುಂಜದಿ ಗಗನ ಕಡಮೆ ಬರಿದು ಬೀಳುವ ದನಿಪ ಬಹುತ ಟಾಕದಿ ಪುಕಿಲ್ದು ನರಿಯುವ ಕೋಕ.
ಇದು ಹಿಂಗೆ ಮುಂದುವರಿಯುತ್ತೆ. ಇನ್ನು ನನಗೆ ಇಲ್ಲಿಗೆ ನಾನು ಉದ್ದೇಶಪೂರ್ವಕವಾಗಿ ನಿಲ್ಲಿಸ್ಕೊಂಡಿದ್ದೆ. ನೋಡಿ, ಪಂಪನ ಕಾವ್ಯದ ಬಹಳ ದೊಡ್ಡ ಶಕ್ತಿ ವಿಜುವಲೈಸೇಷನ್. ನಿಮಗೆ ಒಂದು ಸಿನಿಮಾ ನೋಡಿದಂಗೆ, ಪಂಪನ ಕಾವ್ಯದಲ್ಲಿದ್ದಾರೆ ಭೀಷ್ಮಾಚಾರ್ಯ ಕರ್ಕೊಂಬಂದಿದ್ದಾರೆ ಚಿಕ್ಕ ಮಕ್ಕಳು ಪಾಂಡವರು, ಹಸ್ತಿನಾಪುರದ ದಿಗ್ಗಿಯ ಬಾಗಿಲು ತೆಗೆದುಕೊಳ್ಳ ಮತ್ತು ಕಾಣಿಸ್ಕೊಂಡು ಏನು ಅಂತ ಹೇಳಿದ್ರೆ ದೊಡ್ಡ ಪಟ್ಟಣ ಕಾಣಿಸ್ತದೆ. ಅವರೆಲ್ಲ ಬೆಟ್ಟದಲ್ಲಿ ಬೆಳೆದರು, ಅದು ಪಟ್ಟಣ ನೋಡೇ ಇಲ್ಲ. ಹಾಗಾಗಿ ಮೊದಲು ಅವ್ರ ಕಣ್ಣಿಗೆ ಕಾಣಿಸ್ಕೊಂಡು ಏನು ಪುನರ್ವಿಷ್ಯ ಕನಕ ಕೃತಕ ಗಿರಿಗಳಿ ಚಿನ್ನದ ಬೆಟ್ಟಗಳಿದ್ರು ಹಸ್ತಿನಾಪುರದಲ್ಲಿ ಕನಕ ಕೃತಕ ಗಿರಿಗಳಿ ಅದು ಮೊದಲು ಕಾಣಿಸ್ಕೊಂಡು ಅದ್ರ ಜೊತೆಗೇನಿದೆ ಫಲಪ್ರಕೀಣ ತರುಗಳಿ ಹಣ್ಣುಗಳಿಂದ ತುಂಬಿದ ಮರಗಳಿತ್ತು ಅದು ಅದು ನಿಜವಾದ ಕೃತಕವಾದಲ್ಲ. ಇನ್ನೊಂದು ಬಹಳ ಸುಂದರವಾದ ಉದಾಹರಣೆ ಪಂಪ ಕೊಡ್ತಾನೆ, ನೆನೆಯ ಕೊನೆಯ ತಳಿರ ಮುಗುಳ. ಈ ತುಂಬಿ ಮಕರವನ್ನ ಹೀರೋದಕ್ಕೆ ಹೂವಿಂದ ಹೂವಿಗೆ ಹಾರ ಕಳೆ ಹೂರಿದಾಗ ಹಾಗೆ ಹಾರಿದಾಗ ಮಕರಂದ ಹೇಳುತ್ತೀವಿ. ನಿನ್ನ ಈ ಮಕರಂದ ಒಂದು ಮೋಡದ ಸ್ವರೂಪದಲ್ಲಿ ಹೇಳ್ತಾ ಇದೆ, ಅಂದ್ರೆ ನಿಮ್ಗೆ ಎಷ್ಟು ಗಿಡಗಳಿರಬೇಕು ಅಷ್ಟು ತುಂಬಿಗಳಿರ್ಬೇಕು. ಇದು ಇತ್ತು ಅಂತ ಹೇಳಿ ಇನ್ನೊಂದು ಬಹಳ ಸುಂದರವಾದ ನಾನು ಉದ್ದೇಶಪೂರ್ವಕವಾಗಿ ಈ ಸಾಲಿ ನಿಲ್ಲಿಸಿದೆ. ಗದನ ಕಡಲೆ ಪರಿದು ಬೀಳು ಜನಿಪ ಬಹುತಟಾಕದಿ. ಇದು ನೆನ್ಪಿಟ್ಕೊಳ್ಳಿ 1100 ವರ್ಷದ ಹಿಂದಿನ ಪದ್ಯ. ಆಕಾಶನೇ ಬಿದ್ದು ಹೋಗುತ್ತೆ ಅಂತ ಅನ್ನಿಸಬಹುದಾದ ತಟಾಕ ಅಂದ್ರೆ ಮನೆ, ಬಹುತಟಾಕ ಅಂದ್ರೆ ಮಲ್ಲೇಶ್ವರ ಬಿಲ್ಡಿಂಗ್. ಆಕಾಶನೇ ಬಿದ್ದು ಹೋಗುತ್ತೆ ಅಂತ ಹೇಳುವ ಮಲ್ಲೇಶ್ವರ ಬಿಲ್ಡಿಂಗ್ ಗಳಿದ್ರಂತೆ ಹಸ್ತಿನಾಪುರದಲ್ಲಿ. ಇದು ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ. ಅದು ಮಿಸ್ಸಿಂಗ್ ಏನಾದ್ರು ಪಂಪ ಏನ್ ಹೇಳ್ತೇನೆ, ಆ ಮಲ್ಟಿಸ್ಟೋರ್ ಬಿಲ್ಡಿಂಗ್ ಮೇಲೆ ಕುಕಿಲ್ದು ನಲಿಯುವ ಕೋಕಸ್ ಒಂದು ಕೋಕಿಲ ಕುತ್ಕೊಂಡು ಹಾಡಿ. ನನಗೆ ಯಾಕೆ ಪಂಪ ಬಹಳ ಪ್ರಿಯ ಆಗೋದು ಅಂತ ಹೇಳಿದ್ರೆ, ಅವರು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಒಪ್ಕೊಳ್ತಾನೆ, ಅದ್ರ ಮೇಲೆ ಒಂದು ಕೋಗಿಲೆ ಇರಬೇಕು. ಇದು ನನಗೆ ಮತ್ತೆ ಇದು ಮುಂದುವರ್ಸ್ಬೇಕು. ನಾನು ಯಾಕೆ ಇಲ್ಲಿ ನಿಲ್ಲಿಸಿದೆ ಅಂದ್ರೆ, ಇದು ಯಾಕೆ ನಿತ್ಯ ನೂತನ ಪಂಪ ಅಂತ ಹೇಳಿದ್ರೆ, ಅವನು ಹೇಳಿದ ಈ ಸಾಲು ಇವತ್ತಿಗೂ ಅನ್ವಯ. ನಾವು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಮಾತ್ರ ಇಟ್ಕೊಂಡಿದ್ವಿ, ಕೋಗಿಲೆ ಕಷ್ಟ. ಹಾಗಾಗಿ ಈ ಥರದ ಕಾರ್ಯಕ್ರಮಗಳು ಅಂತ ನಾನು ನಿರೀಕ್ಷೆ ಮಾಡೋದೇನು ಅಂತಂದ್ರೆ, ಜನಕ್ಕಿಂತ ಎಲ್ಲರೂ ನನ್ನ ಕೋಗಿಲೆ ಪಂಪನಿಗೂ ಕೋಗಿಲೆಗೂ ಬಹಳ ನಿಕಟವಾದ ಪಂಪ ಆದ್ರೂ ಕೋಗಿಲೆ ಬರ್ತಾ ಹೋಗುತ್ತೆ. ಆ ಕೋಗಿಲೆಯನ್ನು ಹುಡುಕೊಳ್ಳೋ ಕೆಲಸ ಪ್ರತಿಯೊಬ್ಬರು. ಇದು ನಾನು ಬಹಳ ಸಮುದಾಯದ ಮುಂಚೆ ಪ್ರತಿಯೊಬ್ಬರಲ್ಲೂ ನನ್ನ ಕೋಗಿಲೆ ಇದ್ದೆ ಹಾಗೇನು ಅದ್ರ ಕಾಗೆ ಬಹಳ ಮೇಲೆ ಬರುತ್ತೆ, ಅದ್ರ ಕೋಗಿಲೆ ಹುಡ್ಕೊಳ್ಳೋದು ಕಷ್ಟ. ಸೊ ಇಡೀ ನನ್ನ ಈ ಉಪನ್ಯಾಸದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಥರದೊಂದು ಕೋಗಿಲೆಯನ್ನು ಹುಡುಕ. ಇನ್ನೊಂದು ಬಹಳ ಪ್ರಸಿದ್ಧವಾದ ಪದ್ಯ ಇದು, ಪಂಪ ಮನುಷ್ಯರು ಹೇಗಿರಬೇಕು ಅಂತ ಭರವಸೆ ವರ್ಣನೆ ಮಾಡ್ತಾ ಇರ್ತಾರೆ. ಚಾಗದ ಭೋಗದ ಧ್ಯೇಯದ ಗೊಟ್ಟಿ ಅಳಂಪಿ ನಿಂಕೊಳಗರವಾದ ಮನಸ್ಸರೇ ಮನಸ್ಸು. ಚಾಗ ತ್ಯಾಗ, ಭೋಗ ಧ್ಯೇಯ ಗೊಟ್ಟಿನ ಗೋಷ್ಠಿ, ಅಳಂಪು ಅಳಂಪಿನ ಇಂಪು ಸಂಗೀತ ನೃತ್ಯದ ಇಂಪು ಅಳಂಪಿನ ಇಂಪುಗಳ ಅಗ್ಗರವಾದ ಮನಸ್ಸರೇ ಮನಸ್ಸು. ಮನುಷ್ಯರು ಅಂದ್ರೆ ಇದೆಲ್ಲ ಇರಬೇಕು, ಹೇಗೆ ಬಲ್ಲ ಇದೆಲ್ಲ ಇದ್ರೆ ಮನುಷ್ಯರು ಅಂತವರಾಗಿ ಪುಟ್ಟಲ್ಲಿ ತೀರ್ದಕ್ಕೂ ಎಲ್ಲರೂ ಹಾಗುಟ್ಟಕ್ಕೆ ಸಾಕಿದೆ. ಆಗ್ಲಿಂದ ಬೇಡ ಮರಿದುಂಬಿಯಾಗಿ ಮತ್ತ ಕೋಕಿಲಮಾಗಿ ಪುಟ್ಟು ಮುದಿ ನಂದನದೊಳು ವನವಾಸಿ ದೇಶ. ಪುಟ್ಟದ ಹಂಗೆ ಮನುಷ್ಯರಾಗಿ ಹುಟ್ಟಬೇಕು, ಇಲ್ಲಿ ಮನುಷ್ಯ ಜನ್ಮನೇ ಬೇಡ ನನಗೆ. ದುಂಬಿಯಾಗಿ ಕೋಗಿಲೆಯಾಗಿ ಪಂಪನಲ್ಲಿ ಕೋಗಿಲೆ ಮತ್ತೆ ಬರುತ್ತೆ, ಕೋಗಿಲೆಯಾಗಿ ಹುಟ್ಟೋದು ಈ ಬನವಾಸಿ ದೇಶದಲ್ಲೇ ಅಂತ ಪಂಪ. ಇದು ಮನುಷ್ಯರಾತಿ ತಾನೊಂದೇ ಬಲಂ ಅನ್ನೋದು ಪಂಪನ ಬಹಳ ಪ್ರಸಿದ್ಧವಾದ ಮಾತು. ಇದು ಪಂಪ ಬಹಳ ಮುಖ್ಯವಾಗಿ ನಮಗೆ ನನಗಿಷ್ಟವಾದ ಒಂದು ಎರಡು ಮೂರು ಪ್ರಾಥಮಿಕವಾಗಿ ಪಂಪ ನನ್ನನ್ನು ಎಲ್ಲಿ ಸೆಳೆದಿದ್ದು ಅಂತ ಹೇಳಿ ನಾನು ವಿಷಯ ಪ್ರವೇಶ ವಿಷಯ ಎರಡು ಪದ್ಯ ಸಾಕಿ ಮುಂದೆ ನಾನು ಬೇರೆ ಪದ್ಯ. ನಾನು ಕನ್ನಡ ಆಪ್ಷನ್ ಬಿ ಎನ್ ಅಲ್ಲಿ ತಗೊಂಡಾಗ ನನಗೆ ಫೈನಲ್ ಇಯರ್ ಬಿ ಎನ್ ಅಲ್ಲಿ ಪಂಪನ ಎರಡು ಆಶ್ವಾಸಗಳು ಪಟ್ಟಿಯಾಗಿವೆ, 11 ಮತ್ತು 10 ಮತ್ತು 11 ಆಶ್ವಾಸಗಳು. ನಾನು ಪಂಪನನ್ನು ಮೊದಲು ಓದಿದ್ದು ಅಲ್ಲಿ. ಸಾಮಾನ್ಯ ಸಾಹಿತ್ಯ ವಿದ್ಯಾರ್ಥಿಗಳು ಕುಮಾರದಾಸನಿಂದ ಪಂಪನಿಗೆ ಬರ್ತಾರೆ, ನಾನು ಉಲ್ಟ ಪಂಪನ ಮೊದಲು ಓದಿ ಆಮೇಲೆ ಕುಮಾರದಾಸನ ಮತ್ತೆ. ಮತ್ತು ಇದರಲ್ಲಿ ಚರ್ಚೆ ಏನಂದರೆ, ನನ್ನ ಕುವೆಂಪು ಅವರ ಮಾತು ಬಹಳ ಪ್ರಿಯವಾದದ್ದು. ನಮಗೆ ಹೇಗೆ ಅದು ಕಣ್ಣಿದೆಯೋ ಕನ್ನಡ ಸಾಹಿತ್ಯಕ್ಕೆ ಪಂಪ ಕುಮಾರದಾಸ ಇಬ್ಬರು ಎರಡು ಕಣ್ಣು. ಸೂರ್ಯಚಂದ್ರರು ಭೂಮಿಗೆ ಹೇಗೆ ಕೊಟ್ಟಿದ್ದಾರೋ ಪಂಪ ಕುಮಾರದಾಸ ನಮ್ಮ ಆಸ್ತಿ. ಅದರಲ್ಲಿ ಅವ್ರು ಹೆಚ್ಚು ಇವರು ಹೆಚ್ಚು ಇವರು ಕಮ್ಮಿ ಅನ್ನೋ ಪ್ರಶ್ನೆ. ನನಗೆ ಇದನ್ನು ಓದುವಾಗ ನಾನು ಪಂಪ ಭಾರತ ದೀಪಿಕೆ ಅಂತ ಹೇಳಿ ಡಿ ಎಲ್ ನರಸಿಂಹಾಚಾರ್ಯ ಪುಸ್ತಕ ನಮ್ಮ ಗುರುವಾಗಿ ಟೆಕ್ಸ್ಟ್ ಬುಕ್ ಆಗಿದ್ದು
ಸಾಮಾನ್ಯ ಟೆಕ್ಸ್ಟ್ ಬುಕ್ ಅಲ್ಲಿ 10-12 ಮಾತ್ರದಲ್ಲಿ ಇಡೀ ಬೊಂಬಾರ್ದನೆ ಸಿಗುತ್ತಲ್ಲ. ಸೊ ನಾನು ಬಹಳ ಆಕಸ್ಮಿಕವಾಗಿ ನಾನೇನು ಉದಾಹರಣೆ ಕೊಟ್ಟೆ ಅದರ ಒಳಗ ಪ್ರವೇಶ ಇದು ಎಲ್ಲೂ ಚರ್ಚೆ ಆಗ್ತದೆ, ನಾನು ಸಾಹಿತ್ಯದಲ್ಲಿ ಅಷ್ಟು ಅಪ್ರಸಿದ್ಧವಾಗ್ತದೆ. ನನಗೆ ತುಂಬ ಆಕಸ್ಮಿಕವಾಗಿ ಈ ಪದ್ಯ ಸಿಕ್ತು. ಸುಮ್ಮನೆ ಮೊದಲನೇ ಅಷ್ಟಾಸ ಓದ್ತಾ ಇರೋದು ಈ ಪದ್ಯ ಸಿಕ್ತು. ಈ ಪದ್ಯ ನಾನು ಒಂದೇ ಒಂದು ಚರ್ಚೆ ನೋಡಿರೋದು ಮುಳಿಯಾ ತಿಮ್ಮಪ್ಪ ಎನ್ನುವರು. ಇದೊಂದು ವಿಶೇಷ ಚಂದವ ರೂಪ, ಇದು ರಗಟ ರಗಡೆ ಅಂತ ಹೇಳ್ತಾರೆ. ರಗಟ ರಗಡೆ ಮೂರು ಪ್ರಕಾರಗಳ ಕೊಂಬಾರ್ಥ ಸಿಕ್ತು, ಒಂದನೇ ಅಷ್ಟಾಸದಲ್ಲಿ, ನಾಲ್ಕನೇ ಹತ್ತನೇ ಅಷ್ಟಾಸದಲ್ಲಿ. ಈ ರಗಟ ರಗಡೆ ಮುಂದೆ ಉತ್ಸಾಹ ರಗಡೆಯಾಗಿ ಮಾಡ್ಕೊಡ್ತದೆ ಅಂತ ಚರ್ಚೆ ಇದೆ. ಬಟ್ ನನಗೆ ಈ ಪದ್ಯ ಒಂದರ ಪಂಪನನ್ನು ಬೇರೆ 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 ಮೊದಲು ಹಾರಿಸ್ತಿದ್ದೆ, ಆಮೇಲೆ ಒಟ್ಟಾಗಿ ಬಂದೆ. ಇದು ಒಂದು ಪಂಪನ ನಿರಂತರ ಅಧ್ಯಯನಕ್ಕೆ, ಪಂಪನ ನಿರಂತರ ಪ್ರೀತಿಗೆ ಇದು ಕಾರಣ ಆಗಿದೆ. ನಾನು ಇಬ್ಬರು ಹೆಸರನ್ನು ಇಲ್ಲಿ ನೆನಪು ಪಡ್ಕೊಳ್ಳೇಬೇಕು. ಒಬ್ಬರು ಪುರುಷೋತ್ತಮ ಬಿಡಿಲ್ಲ, ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ ದೆಹಲಿಯಲ್ಲಿದ್ದಾರೆ. ಅವರು ನಾವು ಪಂಪನ ಹೀಗೆಲ್ಲ ಹೀಗೆ ವ್ಯಾಖ್ಯಾನ ಮಾಡುವುದು, ಹೀಗೆ ವ್ಯಾಖ್ಯಾನ ಮಾಡುವುದು ಅಂತ ಹೇಳುವಾಗ ತುಂಬ ಅದನ್ನು ನಮಗೆ ಮೆಚ್ಚಿಕೊಂಡಿಲ್ಲ, ಹೀಗೂ ಓದ್ಬೋದು ಪಂಪನನ್ನು ಅಂತ ಒಪ್ಪಿಕೊಂಡರು. ಇನ್ನೊಬ್ಬರು ನನ್ನ ಸಾಹಿತ್ಯ ಗುರುಗಳು ಕೀರ್ತಿನಾಥ್ ಕುರ್ತಿಕೋಟಿಯವರು. ಕುರ್ತಿಕೋಟಿಯವರು ಬಹಳ ನಮ್ಮನ್ನು ಬೆಳೆಸಿದ್ದಾರೆ ಬೇರೆ ಬೇರೆ ಇದರಲ್ಲಿ. ಒಂದು ಲೇಖ ನಾನು ಪಂಪನ ಬಗ್ಗೆ ಬರ್ತಾರೆ, ಅವರು ತುಂಬ ಪ್ರೀತಿಯಿಂದ ಇದು ಸರಿಯಾದ ವಿವರಣೆ. ಈಗ ಯಾವುದು ಅಂತಂದರೆ ಈ ಸಂದರ್ಭ ಆರಂಭ ಬಿಟ್ಟುಡ ನೆನೋದೆನ್ನ ಮನೋ ಬನವಾಸಿ ದೇಶ ಬರಡು ಅಂತ ಒಂದು ಪದ್ಯ ಇದೆ. ಇದಕ್ಕೆ ಸಾಮಾನ್ಯಕ್ಕೆ ಎಲ್ಲರೂ ಬರೆದಿರುವ ಅರ್ಥ ಏನು ಅಂತಂದರೆ, ಅಂಕುಶ ಇಟ್ಟರೂ ಕೂಡ ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನಪು ಮಾಡಿಕೊಳ್ಳುತ್ತೆ. ಅಂಕುಶ ಎಲ್ಲಿಂದ ಬರುತ್ತೆ, ಅಂಕುಶ ಯಾಕೆ ಇರ್ತದೆ, ಅದ್ರ ಮೇಲೆ ತೆಂಕಣ ಗಾಳಿ ಸೋಕಿದೊಡೆ ಅಂತ ಪದ್ಯ ಶುರುವಾಗುವ ಅಂಕುಶದ ಪ್ರಶ್ನೆಯಲ್ಲಿ ಆಗಿಲ್ಲ, ಎಲ್ಲಿಂದ ಅಂಕುಶ ಬಂತು ಇಲ್ಲಿ, ಇದನ್ನು ಬೇರೆ ಥರ ಅರ್ಥ ಮಾಡ್ಬೋದು ಏನಂತ ಒಂದು ಪ್ರಯತ್ನ ನಾನು ಪಟ್ಟೆ. ಏನು ಅಂತಂದರೆ, ಆರು ಅಂದರೆ ಹಸಿರು, ಆರು ಕುಶ ಬಿಟ್ಟಳು ಅಂದರೆ ಹಲಸಿನ ಚಿದುರು ಯಾವಾಗ ಗುರುತು ಇದರಿಂದ ವಾಸನೆ ಬರುತ್ತೋ ಹಾಗೆ ನಂಗೆ ಬನವಾಸ ದೇಶ. ನಮ್ಗೆ ಈ ಮಾವಿನ ಹಣ್ಣು ಚಿಕ್ಕಂದಲ್ಲಿ ಬಹಳ ತಿಂತಾ ಇದ್ರೆ ಎಲ್ಲೋ ಮಾವಿನ ಹಣ್ಣು ವಾಸನೆ ಬಂದ್ರೆ ನಮ್ಮ ಮೂರನೇ ಇರ್ತಾರೆ. ಇದು ಒಂದು ಅರ್ಥ ಇರಬಹುದು ಅಂತ ನಾನು ಮಾಡಿದ ಅಂತ ಕುರ್ತುಕೊಟ್ಟಿರೋ ನಂಗೆ ತುಂಬ ಚೆನ್ನಾಗಿ ಪತ್ರ ಕೊಟ್ಟಿದ್ದಿಲ್ಲ, ನೀವು ಹೇಳಿದ್ದೆ ಸರಿಯಾದ ಅರ್ಥ, ಇದುವರೆಗೂ ನಾವು ತಪ್ಪರ್ಥ ಹೇಳ್ತಾ ಇದ್ದೀರಿ ಗೊತ್ತಿರ್ತೀವಿ, ನಾವು ಚರ್ಚೆಗೆ ಬಿಟ್ಟಿದ್ದೀವಿ, ನಾನು ಹೇಳಿದ್ದೆ ಅರ್ಥ ಸರಿ ಇರಬೇಕು ಅಂತಿಲ್ಲ. ಆದ್ರೆ ಇಂಥದ್ದೊಂದು ಅರ್ಥ ಹಚ್ಚಬಹುದು ಅಂತ ಕುರ್ತುಕೊಟ್ಟಿರೋ ನಮಗೆ ಅಂದರೆ ಈ ಪದ್ಯ ಓದ್ತಾ ಇದು ಒಂದು ವಿವರಣೆಗೆ ಇನ್ನೊಂದು ಸ್ಟೋರ್ ಕೊಟ್ಟಿದ್ದಾರೆ, ಬರ್ತು ಬೇರೆ ಬೇರೆ ವಿವರಣೆಗಳು ಕೊಟ್ಟಿದ್ದಾರೆ, ನಾವು ನಮ್ಮ ಕ್ರಮದಲ್ಲಿ ಒಂದು ವಿವರಣೆ ಕೊಡಬಹುದಲ್ಲ ಅಂತ ಕುರ್ತುಕೊಟ್ಟಿರೋ ನಮ್ಗೆ ಧೈರ್ಯ ತಗೊಂಡ್ಬಂದರು. ಹಾಗಾಗಿ ನಮ್ಗೆ ಈ ನಾನು ಮುಂದೆ ಏನು ಹೇಳ್ತೀನಿ ಅದು ಬಹುಶಃ ಅದೆಲ್ಲ ಪಂಪ ಭಾರತಕ್ಕೆ ನಾನು ಕಂಡುಕೊಂಡ ರೀತಿ ನನ್ನೊಳಗಿನ ಪಂಪ ಹೇಗಿದ್ದಾನೆ. ಬಹಳ ಜನ ಗೊತ್ತಿರ್ಬೋದು, ಪಂಪ ತನ್ನ ಆದಿ ಪುರಾಣವನ್ನು ಮುಕ್ತಾಯ ಮಾಡುವಾಗ ಯಾವತ್ತು ಮುಕ್ತಾಯ ಮಾಡದ ಅಂತ ಸಮವಸರ ತಿಥಿ ಎಲ್ಲವನ್ನ ಬರೆದಿಟ್ಟಿದೆ. ಮಂಜೇಶ್ವರ ಗೋವಿಂದ ಪೈಯವರು ಅದನ್ನು ಬಹಳ ಕರಾರುವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ವರ್ಗಾಯಿಸಿ 1942 ಇಸ್ವಿ ಅಕ್ಟೋಬರ್ 14 ತಾರೀಕು ಆದಿ ಪುರಾಣವನ್ನು ಪಂಪ ಮುಗಿಸಿದ್ದಾನೆ ಅಂತ ಬರೆದಿದ್ದಾರೆ. ಇದು ಕನ್ನಡ ಸಾಹಿತ್ಯ ಒಪ್ಪಿಕೊಂಡಿರೋದು ಮತ್ತು ಅವಾಗ 40 ವರ್ಷ ಆಗಿತ್ತು ಅನ್ನೋದನ್ನು ಅವರು ದಾಖಲೆ ಮಾಡ್ತಾರೆ. ಹೀಗಾಗಿ 1902 ಪಂಪ 1942 ಆರು ತಿಂಗಳಲ್ಲಿ ಆದಿಪುರಾಣವನ್ನು, 3 ತಿಂಗಳಲ್ಲಿ ವಿಕ್ರಮಾರ್ಜುನ ವಿಜಯವನ್ನು ಮುಗಿಸಿದೆ ಅಂತ ಅವನೇ ಹೇಳ್ಕೊಂಡಿದ್ದಾನೆ. ಮತ್ತು ಪಂಪನ ತಮ್ಮ ದಿನರಾಜನ ಶಾಸನ ಸಿಕ್ಕಿರೋದ್ರಿಂದ ಇವತ್ತು ವಿಕ್ರಮಾರ್ಜುನ ವಿಜಯದ ಕಾಲ 1945 ಅನ್ನೋದು ಖಚಿತ. ಆದ್ದರಿಂದ 1902 ಹುಟ್ಟಿದ ಪಂಪ 1942 ಆದಿಪುರಾಣವನ್ನು ಬರೆದ, 1945 ವಿಕ್ರಮಾರ್ಜುನ ವಿಜಯವನ್ನು ಬರೆದ. ಅದಕ್ಕಿಂತ ಮುಂಚೆ ಕಾವ್ಯ ಬರೆದಿದ್ನ, ಮುನ್ನ ಬರೆದ ಕಾವ್ಯಗಳೆಲ್ಲ ಬೆಟ್ಟಿ ನಿಂತು ಅಂತ ಏನೋ ಒಂದು ಸಾಲ್ ಬರುತ್ತೆ. ಇದು ಪಂಪನ ಕಾವ್ಯಗಳೇ ಇರಬೇಕು, ಅವನು ಆರು ಬರೆದಿರ್ಬೇಕು ಅದಕ್ಕಿಂತ ಮುಂಚೆ, ಅದನ್ನೆಲ್ಲ ದಸರಾ ಆಗಿರಬೇಕು. ಮುಳಿಯ ತಿಮ್ಮಪ್ಪ ಏನೋ ಉತ್ಸವ 18 ಅಂತ ಹೇಳ್ತಾರೆ, ಇರ್ಬೋದು ಇಷ್ಟು ಸಿಕ್ಕಿಲ್ಲ. ಸಿಕ್ಕಿರುವ ಪಂಪನ ಕಾವ್ಯಗಳು ಎರಡೇ, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ರೀತಿಯ. ಮತ್ತು ಇದಕ್ಕಿಂತ ಅದಾದ್ಮೇಲೆ ಯಾಕೆ ಬರೀದಿಲ್ಲ ಪಂಪ 1945 ಎಷ್ಟು ವರ್ಷ ಬದುಕಿದ್ದ ಅವನು ಗೊತ್ತಿಲ್ಲ, ಯಾವ ವಿವರಗಳು ಗೊತ್ತಿಲ್ಲ, ಏನು ಬೇಕಾದ್ರೂ ಊಹೆ ಬಂದಿತ್ತು ಏನು ಮುಂದಿಂದು. ಆದರೆ ವಾಸ್ತವ ಏನು ಅಂದರೆ 1902 ಪಂಪ ಹುಟ್ಟಿದ, 1942 ಆದಿಪುರಾಣ ಬರೆದ, 1943 ವಿಕ್ರಮಾರ್ಜುನ ವಿಜಯ ಬರೆದ. ಪಂಪನ ಮೊದಲ ಕಾವ್ಯಕೃತಿ ಆದಿಪುರಾಣ, ಅವನು ಬೆಳಗುವೆನಲ್ಲಿ ಜನಾಗಮಂ ಅಲ್ಲಿ ಲೌಕಿಕಂ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ. ಪಂಪನ ಇತಿಹಾಸ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನು ಅಂತಂದರೆ, ಅವನ ಮುತ್ತಾತ ಮಾಧವಸ್ವಾಮಿಯಾಗಿದ್ದರು 6ನೇ ತಲೆಮಾರಿನವರು, ಅವರು ವೇದಶಾಸ್ತ್ರಗಳಲ್ಲೆಲ್ಲ ಬಹಳ ಪರಂಗತರಾದವರು,
ಬೇರೆ ಬೇರೆ ಯಾಗ ಹೋಮಗಳನ್ನ ಮಾಡ್ಕೊಂಡು ಬಂದವರು. ಆಮೇಲೆ ಅವ್ರ ಪಂಪ ಉದ್ದಕ್ಕೂ ಅವರ ಪ್ರಾರ್ಥನೆಯನ್ನು ಕರ್ಕೊಂಡು ಬಂದಿದ್ದಾರೆ. ಅಭಿಮಾನ ಚಂದ್ರ ಅಂತಿದ್ದ ಕೋಮರಯ್ಯ ಅಂತ ಅವರ ಯಾಗ, ಅಭಿಮಾನ ದೇವ ಅಂತ ಹೇಳುವ ಪಂಪನ ತಂದೆ. ಈ ಅಭಿಮಾನ ದೇವ ಅಂತ ಹೇಳುವವರು ವೈದಿಕ ಧರ್ಮದಿಂದ ಜೈನ ಧರ್ಮಕ್ಕೆ ಮತಾಂತರವನ್ನ ಹೊಂದ್ತಾರೆ ಪಂಪನ ತಂದೆ. ಹೀಗಾಗಿ ಪಂಪನಿಗೆ ಬಹಳ ಮುಖ್ಯವಾಗಿ ನಾವು ಓದಿದ ಕನ್ನಡದ ಬೇರೆ ಎಲ್ಲ ಕವಿಗಳಿಗೆ ಅವನಿಗೆ ವೈದಿಕ ಧರ್ಮದ ಬಗ್ಗೆ ಪ್ರೀತಿ ವಿಶ್ವಾಸ ಆದರ ಗೌರವಗಳು ಇತ್ತು. ಅವನು ಯಾಗದ ವರ್ಣನೆಯನ್ನು ಬರೀತಾನೆ, ಅಥವಾ ಪಂಪನ ಕಾವ್ಯಗಳನ್ನು ನೋಡಿದ್ರೆ ಈಶ್ವರನ ವರ್ಣನೆ ಇದೆ, ವಿಷ್ಣುವಿನ ವರ್ಣನೆ ಇದೆ. ಅವನಿಗೆ ಹಿಂದೂ ಧರ್ಮದ ಬಗ್ಗೆ ಬಹಳ ಗೌರವ ಇತ್ತು ಪಂಪನಿಗೆ ಅನ್ನೋದು ಗೊತ್ತಾಗ. ಮತ್ತು ಜೈನ ಧರ್ಮವನ್ನು ಅವನು ಏನು ತಂದೆ ಒಪ್ಪಿಕೊಂಡಿದ್ದ ಜೈನ ಧರ್ಮದ ಬಗ್ಗೆ ಕೂಡ ಅಷ್ಟೇ ಪ್ರೀತಿ ಇತ್ತು ಪಂಪನಿಗೆ ಅಂತ ಹೇಳಿ. ಮತ್ತು ಅವನಿಗೆ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದ ಮೇಲೆ ಹರಿಕೇಸರಿ ಮಹಾರಾಜರು ಅವನಿಗೆ ಒಂದು ಉಂಬಳಿ ಒಂದು ಗ್ರಾಮವನ್ನು ಕೊಡ್ತಾರೆ, ಧರ್ಮಾಮೃತ ಅಂತೇಳಿ. ಆ ಧರ್ಮಾಮೃತ ಗ್ರಾಮದಲ್ಲಿ ಯಾವ ಹೋಮಗಳು ಹೇಗೆ ನಡೀತಾ ಇತ್ತು, ನಿತ್ಯ ಘಂಟಾ ಧ್ವನಿಗಳು ಹೇಗೆ ನಡೀತಾ ಇತ್ತು ಕೂಡ ಪಂಪ ವರ್ಣನೆ ಮಾಡ್ತಾರೆ. ಅಂದ್ರೆ ಪಂಪನಿಗೆ ಅದರ ಬಗ್ಗೆ ಏನು ಆಕ್ಷೇಪ ಇರಲಿಲ್ಲ ಅಂತ ಹೇಳೋದು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮತ್ತೆ ಪಂಪ ಹೇಗಿದ್ದ ಅನ್ನೋದು ಅವನೇ ಒಂದು ಬಹಳ ಸುಂದರವಾದ ಉದಾಹರಣೆ ಕೊಟ್ಟಿದ್ದಾನೆ. ಏನು ಅಂದ್ರೆ ಕದಳಿ ಗರ್ಭಶಾಮ, ಕದಳಿ ಗರ್ಭ ಅನ್ನೋದು ತುಂಬಾ ಬೇರೆ ಬೇರೆ ಚರ್ಚೆಗಳಾಗಿದೆ. ಚಂದ್ರ ಕಡಿಮೆ ಅವರು ಅಂತ ಹೇಳ್ತಾರೆ, ಈ ಬಾಳೆ ಹಣ್ಣಾಗುವಾಗ ಕೆಂಪಿರುತ್ತೆ, ಒಂದು ಕಪ್ಪು ಕೆಂಪಿನ ನಡುವಿನ ಒಂದು ಕಲರ್ ಇರುತ್ತೆ ಬಾಳೆಹಣ್ಣು. ಈ ಬಣ್ಣ ಪಂಪ ಇದ್ದ ಅಂತ ಹೇಳೋದು ಅವನು ಕದಳಿ ಗರ್ಭ ಶ್ಯಾಮ. ಶ್ಯಾಮ ಅನ್ನೋ ಪದ ಬರ್ತದೆ ಕಪ್ಪು, ಶ್ಯಾಮ ಅಂದ್ರೆ ಕಪ್ಪು. ಕದಳಿ ಗರ್ಭ ಶ್ಯಾಮ ಅಂದ್ರೆ ಏನಿರ್ಬೋದು, ಈ ಕೆಂಪು ಮತ್ತು ಕಪ್ಪಿನ ನಡುವಿನ ಬಣ್ಣ ಇರ್ಬೋದು. ಮೃದು ಕುಟಿಲ ಶಿರೋರಪಂ, ಗುಂಗುರ ಕೂದು, ಮೃದು ಕುಟಿಲ ಶಿರೋರಪಂ, ಸರೋರಹ ವದನಂ, ಅಗಲವಾದ ಮುಖ, ಸರೋರಹ ವದನಂ, ಸರೋವರದಷ್ಟು ವಿಶಾಲವಾದ ಹಣೆ, ಮೃದು ಮಧ್ಯಮ ತನು ಹಿತಂ. ಸೊ ದಪ್ಪನಿರಲಿಲ್ಲ, ತೆಳ್ಳನಿರಲಿಲ್ಲ, ಮಧ್ಯಮ ಗಾತ್ರದಲ್ಲಿ ಇದ್ದ ಅವನು. ಮೃದು ವಜ್ಜಲ ಲಲಿತ ಮಧುರ ಸುಂದರ ವೇಷ, ನೋಡೋದು ತುಂಬಾ ಚೆನ್ನಾಗಿದ್ದ, ಮೃದು ಮಧುರ ಮಾತುಗಳನ್ನ ಆಡ್ತಾ ಇದ್ದ ಅವನು, ಅವನೇ ವರ್ಣಿಸ್ಕೊಂಡಿರೋದು ಪಂಪ. ಈ ಪಂಪ ಇದ್ದ ಅಂತ ಒಂದು ಕಲ್ಪನೆಯನ್ನು ನಾವು. ಜಿನಸೇನಾಚಾರ್ಯರು ಪೂರ್ವ ಪುರಾಣ ಅಂತ ಹೇಳಿ ಒಂದು ಕಾವ್ಯವನ್ನು ಬರೆದಿರೋದಕ್ಕಿಂತ ಪಂಪನಿಗಿಂತ 4 ಶತಮಾನ ಹಿಂದೆ ಸೃಷ್ಟಿಯಾದ ಕಾವ್ಯ. ಈ ಪೂರ್ವ ಪುರಾಣವನ್ನು ಇಟ್ಕೊಂಡು ಪಂಪ ಆದಿ ಪುರಾಣವನ್ನು ಮೊದಲು ಬರೆದ. ಆದಿ ಪುರಾಣ ಋಷಭನಾಥ ತೀರ್ಥಂಕರ ಕಥೆಯನ್ನು ಹೇಳ್ತಕ್ಕಂಥ ಪುರಾಣ. ಆದರೆ ಆದಿ ಪುರಾಣದ ವಿಶೇಷ ಏನು ಅಂತಂದ್ರೆ, ಇದಕ್ಕೆ ಯಾರು ಕಾವ್ಯ ನಾಯಕರು ಅಂತ ಇಲ್ಲ. ಬೇರೆ ಬೇರೆ ಘಟ್ಟದಲ್ಲಿ ಇದನ್ನ ಮುಳೆಯ ತಿಮ್ಮಪ್ಪ ಏನೋ ಸರಿಯಾಗಿ ಹೇಳ್ತಾರೆ, ಇದು ರಾಮಾಯಣದ ರೀತಿಯಲ್ಲಿ ಆಯಾ ಘಟನೆಗಳಿಗೆ ಅವರವರೇ ಕಾವ್ಯ ನಾಯಕ ಈ ಸೃಷ್ಟಿಯಲ್ಲಿ ಇರುತ್ತೆ. ಸಾಮಾನ್ಯಕ್ಕೆ ಆದಿ ಪುರಾಣವನ್ನು 3 ಭಾಗಗಳಾಗಿ ವಿಂಗಡಿಸೋದು ಕ್ರಮ. ಒಂದು ಏನು ಅಂತಂದ್ರೆ, ಆ ಋಷಭ ತೀರ್ಥಂಕರನ ಭಾವಾವಳಿ, 10 ಜನ್ಮಗಳಿದೆ, ಆ 10 ಜನ್ಮದ ಕಥೆಗಳನ್ನು ಅವನು ಹೇಳ್ಕೊಂಡಿರ್ತಾನೆ. ಇನ್ನೊಂದು ಋಷಭ ತೀರ್ಥಂಕರರಲ್ಲಿದೆ. 3ನೇ ಭಾಗ ಋಷಭ ತೀರ್ಥಂಕರರ ಮಕ್ಕಳಾದ ಭರತ ಮತ್ತು ಬಾಹುಬಲಿ. ಇದು 3 ಭಾಗಗಳಾಗಿ ಆದಿಪುರಾಣವನ್ನು ಇಟ್ಕೊಂಡಿದ್ದಾರೆ. ನನಗೆ ಇಲ್ಲಿ ಇವತ್ತಿನ ವಸ್ತುವಿಗೆ ನಾನು ಆಯ್ಕೆ ಮಾಡ್ಕೊಳ್ಳೋದೇನು ಅಂತಂದ್ರೆ, ಈ ಭಾವಾವಳಿಗಳನ್ನು ಪಂಪ ಹಾಕ್ಕೊಳ್ಳುವಾಗ ಏನನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾನೆ. ಮೊದಲನೇ ಜನ್ಮ ಏನು, ಮಹಾಬಲ. ಅವನ ಜೊತೆಗಿರೋ 4 ಮಿತ್ರರು ನಾಸ್ತಿಕರು, ದೇವರೇ ಇಲ್ಲ ಅಂತ ಹೇಳೋದು, ಧರ್ಮವೇ ಇಲ್ಲ, ಇಲ್ಲಿಂದ ಶುರು ಮಾಡ್ತಾರೆ. ವೈಚಾರಿಕತೆಯೇ ಸರಿ ಅಂತ ಹೇಳೋರು, ಒಬ್ನು ಬೌದ್ಧ ಇರ್ತಾನೆ, ಒಬ್ನು ಚಾರವಟ ಇರ್ತಾನೆ ಅಂತೆಲ್ಲ ವರ್ಣನೆ ಮಾಡ್ತಾನೆ ಪಂಪ. ಇದು ಇವತ್ತಿನ ಕ್ರಮ, ನಾವು ದೇವರೇ ಇಲ್ಲ, ಧರ್ಮವೇ ಇಲ್ಲ, ಯಾವುದು ಇದಿಲ್ಲ, ಇದೆಲ್ಲ ಕ್ರಮ, ಇಲ್ಲಿಂದ ಶುರುವಾಗತ್ತೆ ಅವನ ಕ್ರಮ. ಈ ಮಹಾಬಲ ಮುಂದಿನ ಜನ್ಮದಲ್ಲಿ ಲಲಿತಾಂಗ ಆಗಿ ಲಲಿತಾಂಗನಿಗೆ ಸ್ವಯಂ ಬುದ್ಧ ಅಂತಕ್ಕಂಥವನು ಬಂದು ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ಮಹಾಬಲ ಆಗಿದ್ದೆ, ಆವಾಗ ಈ ಥರ ಇದ್ದೆ ನೀನು, ಹೀಗೆ ಒಂದು ಕಥೆಯನ್ನು ಹೇಳ್ತಾನೆ. ಇದಾದಾಗ ಅವ್ರಿಗೆ ತುಂಬ ಸುಂದರವಾದ ಹೆಂಡತಿ, ಅವ್ರ ಪ್ರಣಯ ಪ್ರಸಂಗ ತುಂಬ ಅದ್ಭುತವಾಗಿದೆ. ಅದು ಜೈನ ಕಾವ್ಯದ ಕ್ರಮ, ಶೃಂಗಾರದಿಂದ ವೈರಾಗ್ಯದ ಕಡೆ ಹೋಗೋ ಜೈನ ಕಾವ್ಯದ ಕ್ರಮ. ಲಲಿತಾಂಗನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಲ ಸ್ವರ್ಗ ಈ ಭೂಮಿಯನ್ನು ದಾಟಿದ ಒಂದು ಕಲ್ಪನೆ ಸಿಗ್ತದೆ. ವಾಪಸ್ ಬಂದಾಗ ಪಂಪ ತುಂಬ ಚೆನ್ನಾಗಿ ಹೇಳ್ತಾನೆ, ವಾಪಸ್ ಬಂದಾಗ ಉಳಿದಿದ್ದೆಲ್ಲ ಹಾಗೆ ಇತ್ತು, ಅವನು ಬೇರೆ ಆಗಿದ್ದ. ಹೆಂಗೆ ಇದನ್ನ ಹೇಳ್ಬೋದು ಅಂತಂದ್ರೆ, ನಿಮ್ಗೆ ಒಂದ್ಸಲ ಟಕ್ಕಂತ ಕರೆಂಟ್ ಹೋಗ್ಬಿಡುತ್ತೆ, ಕತ್ತಲಲ್ಲಿ ಇರ್ತೀವಿ ನಾವು, ಒಂದ್ಸಲ ಲೈಟ್ ಟಕ್ಕನ್ ಬರುತ್ತೆ, 2 ಸೆಕೆಂಡ್ ಹೊರಟೋಗ್ಬಿಡುತ್ತೆ ಲೈಟ್, ಲೈಟ್ ಬಂದ್ ಸೆಕೆಂಡ್ ಹೊರಟು ಹೋದ ಮೇಲೆ ನಮ್ಗೆ ಕತ್ತಲ್ಲಿ ಏನೇನಿರುತ್ತೋ ಅದೆಲ್ಲ ನೆನಪಿರುತ್ತೆ. ಅಲ್ಲ ಕತ್ತಲ್ಲೇ ಇದ್ರೂ ಕೂಡ ನಾವು ಆ ಬೆಳಕಿನಿಂದಾಗಿ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ. ಲಲಿತಾಂಗನ ಪರಿಸ್ಥಿತಿ ಹೀಗಾಗುತ್ತೆ, ಓ ಇದು ನನ್ನ ಲೋಕ ಅಲ್ಲ, ಇದು ನನ್ನ ಲೋಕ ಬೇರೆ. ಎಷ್ಟು ಇಂಟ್ರೆಸ್ಟ್ ಇದೆ,
ನಾವು ಒಂದು ಊರಿಗೆ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ 10 ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಎಲ್ಲ ಲೆಕ್ಕ ಇಟ್ಕೊಂಡು ಹೋಟೆಲ್ ರೂಮ್ ಬುಕ್ ಆಗಿದೆಯಾ, ಇನ್ನೊಂದು ಹೋಗೋ ಕಾರ್ ಬುಕ್ ಆಗಿದೆಯಾ, ಪ್ರವಾಸಿ ಕೇಂದ್ರಗಳು ಬುಕ್ ಆಗಿದೆಯಾ, ಟಿಕೆಟ್ ಬುಕ್ ಆಗಿದೆಯಾ, ವಾಪಸ್ ರಿಸರ್ವೇಷನ್ ಆರ್ ಎಸ್ ಇದೆಯಾ, ಕನ್ಫರ್ಮೇಶನ್ ಇದೆಯಾ, ಎಲ್ಲ ಚೆಕ್ ಮಾಡ್ಕೊಳ್ತೀವಿ. ಎಷ್ಟು ವಿಚಿತ್ರ ಅನ್ನೋದು, ಇವತ್ತಲ್ಲ ನಾಳೆ ನಾವೆಲ್ಲರೂ ಯಾರನ್ನು ಬಿಟ್ಟು ಹೇಳ್ತಾ ಇಲ್ಲ, ನಾನು ಈ ಜಗತ್ತನ್ನ ಬಿಟ್ಟು ಹೋಗ್ಬೇಕು. ಇಷ್ಟು ಜಗತ್ತನ್ನ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಏನ್ ಪ್ರಿಪೇರ್ ಆಗ್ತಾ ಇದೀವಿ, ಪ್ರಿಪೇರ್ ಆಗ್ತಾ ಇದ್ದೇವೆ. ಇದು ಬರೀತಾ ಇರೋ ಮೂಲಕ ಪಂಪ ನೀವು ಇವತ್ತ ನಾಳೆ ಬೇರೆ ಜಗತ್ತಿಗೆ ಹೋಗಬೇಕಾದ್ರೆ ಏನ್ ಪ್ರಿಪೇರ್ ಆಗ್ತಾ ಇದ್ದೀರಿ? ಸಣ್ಣ ಊರಿಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಪ್ರಿಪೇರ್ ಆಗುವವರಿಗೆ ಜಗತ್ತನ್ನು ಬಿಡ್ಬೇಕಾದ್ರೆ ಯಾಕೆ ಪ್ರಿಪೇರ್ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇದು ಇದರಲ್ಲಿ ಇವರ ಅವಸಾನ ಆಗೋಗುತ್ತೆ. ಲಲಿತಾ ಇದು ಮುಂದಿನ ಜನ್ಮದಲ್ಲಿ ವಜ್ರಜಂಗ ಮತ್ತು ಶ್ರೀಮತಿಯಾಗಿ ಹೋಗ್ತಾರೆ. ಇಲ್ಲಿ ಪಂಪ ಇನ್ನೊಂದು ಸಾಧ್ಯತೆಯನ್ನು ತಗೊಂಡು ವಜ್ರಜಂಗ ಮತ್ತು ಶ್ರೀಮತಿ ಅವರ ಪರಸ್ಪರ ಪ್ರಣಯ ಹೇಗಾಯಿತು, ಮದುವೆ ವಿವರಣೆ ತುಂಬಾ ವಿವರವಾಗಿ ಬರೀತಾರೆ. ಮದುವೆ ಹೆಂಗೆ ನಡೀತು ಅವರಿಬ್ಬರು ಅನ್ನೋ ವಿವರಣೆಯನ್ನು ಬರೀತಾರೆ. ತುಂಬಾ ಅನ್ಯೋನ್ಯವಾದ ದಂಪತಿಗಳಾಗಿದ್ರು ವಜ್ರಜಂಗ ಮತ್ತು ಶ್ರೀಮತಿ. ಅವರು ಒಂದು ದಿವಸ ಸಜ್ಜೆ ಕೋಣೆಯಲ್ಲಿ ಮಲಗಿರ್ಬೇಕಾದ್ರೆ ಸುಗಂಧ ಕರ್ಪೂರವನ್ನು ಹಚ್ಚಿರ್ತಾರೆ. ಅದೊಂದು ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ಮಹಾರಾಜರ ಆ ಸಜ್ಜೆ ಕೋಣೆಯಲ್ಲಿ ಆ ಥರದ ಸುಗಂಧ ಕರ್ಪೂರವನ್ನು ಹಾಕಿದ್ಮೇಲೆ ಒಂದು ಗವಾಕ್ಷೆ ತೆಗಿಬೇಕು. ಯಾರು ಅವಾಗ ಹೊರಗಡೆ ಅವನು ಕಾವಲುಗಾರ ಯಾವುದೋ ಕಾರಣಕ್ಕೆ ಬಾಗಿಲು ಹಾಕೋದ್ರೆ ಮರ್ತೋಡ್ ಈ ಹೊಗೆ ಪೂರ್ತಿ ಒಳಗೆ ಸುತ್ತಿಕೊಂಡು ಇವರಿಬ್ಬರು ಸಾವನ್ನ ಶ್ರೀಮತಿ ಮತ್ತು ವಜ್ರ. ಇದನ್ನ ತುಂಬಾ ಚೆನ್ನಾಗಿ ಕಂಪನಿ ಬೇಕಾಗಿದ್ದೀವಿ ಏನೋ ವೈರಾಗಿತ್ತು. ಅದಕ್ಕೆ ಶೃಂಗಾರ ತನ್ನ ತುತ್ತ ತುದಿಯಲ್ಲ ಏನಾಗತ್ತೆ ಅಂದ್ರೆ ಕರ್ಪೂರದ ಹಾಗೆ ಉರಿದು. ಕರ್ಪೂರ ಉರಿದು ಹೋದ್ಮೇಲೆ ಏನು ಉಳಿಯತ್ತೆ ನಿಮಗೆ? ಅದು ವೈರಾಗ್ಯ. ಭೋಗ ಯಾವತ್ತು ಭೋಗಿ ಭೋಗಂ ವಿಷಯಗಳ ಭೋಗ ಯಾವತ್ತು ಎಷ್ಟು ಉರಿಯುತ್ತೋ ಅಷ್ಟು ಹೊಗೆ ತರ್ತಾ ಇರ್ತದೆ. ನೀವು ಯಾವಾಗ ಅದನ್ನ ನೀವು ಹೋಮ ಅಂತ ಕರಿತೀರಿ, ಯಾವಾಗ ಬೆಂಕಿ ಅಂತ ಕರಿತೀರಿ, ಬೆಂಕಿಗೂ ಅಗ್ನಿಗೂ ಇರೋ ವ್ಯತ್ಯಾಸ ಏನು ಅಂತ ನೋಡಿದ್ರೆ ಪಂಪ ಏನು ಹೇಳಕ್ ಹೊರಟಿದ್ದಾನೆ ಅಂತ. ಯಾವುದು ವೈರಾಗ್ಯ, ಯಾವುದು ಆಧ್ಯಾತ್ಮ, ಯಾವುದು ಲೌಕಿಕ, ಇದು ಪಂಪ ಈ ಚಿತ್ರಣದಲ್ಲಿ ಕಟ್ಕೊಂಡು ಇಲ್ಲಿಂದ ಮುಂದೆ ಭಾವಗಳಿಗಳು ಬೆಳೀತಾ ಹೋಗುತ್ತೆ. ಭೂಮಿಜ ಶ್ರೀಧರ ದೇವ ಸುರಿದ ಅಚ್ಯುತೇಂದ್ರ ವಜ್ರನಾಭಿ ಹೀಗೆ ಬೇರೆ ಬೇರೆ ಜನ್ಮ ಹೆಚ್ಚು ಮತೀಯವಾದ ವರ್ಣನೆ. ಇದಾದ್ಮೇಲೆ ಋಷಭನಾಥ ತೀರ್ಥಂಕರ ಆದಿದೇವ ಅವನ ಕೊನೆಯ ಭಾವಳಿಗೆ ತಲುಪ್ತಾನೆ. ಇಷ್ಟೊತ್ತಿಗೆ ಪಂಪನ ಚಿತ್ರಣದಲ್ಲಿ ಬಹಳ ಮುಖ್ಯವಾಗಿ ಲೌಕಿಕದಿಂದ ವೈರಾಗ್ಯದ ಕಡೆ ಇಲ್ಲಿ ವೈರಾಗ್ಯದ ಪ್ರತಿಯೊಂದಿಗೆ ಆದಿದೇವ ಹುಟ್ಟಿದ್ದಾನೆ. ಅವನಿಗೆ ಆದಿದೇವನಿಗೆ ಅವನು ರಾಜ, ಸಕಲ ಸಾಕೇತ ರಾಜ್ಯದ ರಾಜ. ಸಾಕೇತ ರಾಜ ಅಂದರೆ ಅಯೋಧ್ಯೆಯ ರಾಜ. ಅವನು ಸಕಲ ವೈಭವಗಳು ಅವನಿಗಿದೆ, ಸಕಲ ಸಾಮ್ರಾಜ್ಯವನ್ನು ಗೆದ್ದಿದ್ದಾನೆ. ಅವನು ಎಷ್ಟು ಮಟ್ಟಿಗೆ ಭೂಮಂಡಲದಲ್ಲಿ ಪ್ರಸಿದ್ಧ ಆಗಿದ್ದ ಅಂದ್ರೆ ದೇವೇಂದ್ರನೇ ಭಯ ಆಗೋಗುತ್ತೆ. ನಾಳೆ ಎಂದು ನನ್ನ ಪಟ್ಟದ್ದು ಕನ್ನಡ ದೇವೇಂದ್ರ ಸಾಕೇತ ರಾಜ್ಯಕ್ಕೆ ಬರ್ತಾನೆ. ಬಂದ್ಬಿಟ್ಟು ಇವನ ಜೊತೆಗೆ ಮಾತಾಡಿ ಚರ್ಚೆಗಳನ್ನು ಮಾಡಿ ಒಂದು ಸಲ ಸ್ವರ್ಗಕ್ಕೂ ಬಾರೆ ನಮ್ಮ ಇದಕ್ಕೂ ಬಾರೆ ಅಂತ ಕರೀತಾರೆ. ಸೊ ಋಷಭನಾಥ ಸ್ವರ್ಗಕ್ಕೆ ಹೋಗ್ತಾರೆ. ದೇವೇಂದ್ರನ ಆಸ್ತಾನ ಇಂದ್ರನ ಆಸ್ತಾನ ಅತಿಥಿಗಳಾಗಿ ಆದಿದೇವ ಬಂದಿದ್ದಾನೆ. ಒಂದು ನೃತ್ಯ ಕಾರ್ಯಕ್ರಮವನ್ನು ದೇವೇಂದ್ರ ಏರ್ಪಡಿಸ್ತಾರೆ. ನೀರಾಗಿ ಇದು ದಿನಸೇನಾಚಾರ ಪೂರ್ವ ಪುರಾಣದಲ್ಲಿ ಒಂದೇ ಶ್ಲೋಕದಲ್ಲಿ ಮುಗಿದು ಹೋಗಿರುವ ಪ್ರತಿ ಪಂಪ ಇದನ್ನು 18 ಶ್ಲೋಕಗಳಲ್ಲಿ ವಿಸ್ತಾರ ಉದ್ದೇಶಪೂರ್ವಕ ವಿಸ್ತಾರ ಮಾಡ್ತಾನೆ. ಅವನು ನೀಲಾಂಜನೆಯನ್ನು ವರ್ಣಿಸ್ತಾರೆ. ನೃತ್ಯ ತುಂಬ ಪಂಪನಿಗೆ ಸಂಗೀತ ಮತ್ತು ನೃತ್ಯ ತುಂಬ ಅದ್ಭುತ, ತುಂಬ ಚೆನ್ನಾಗುತ್ತೆ. ಬೇರೆ ಯಾವ ಕವಿಗಳಲ್ಲೂ ಸಿಕ್ಕಲ್ಲ, ಪಂಪನಲ್ಲಿ ಸಿಕ್ಕಷ್ಟು ನೃತ್ಯ ವರ್ಣನೆ ಐದಾರು ಕಡೆ ನೃತ್ಯ ವರ್ಣನೆಗಳು ಬರುತ್ತೆ. ಪ್ರತಿ ಒಂದು ಹೆಜ್ಜೆಯ ಏರಿಳಿತವನ್ನು ಕೂಡ ಪಂಪ ಅದ್ಭುತ ತುಂಬ ವಿವರವಾಗಿ ನೀಲಾಂಜನೆಯ ನೃತ್ಯವನ್ನೆಲ್ಲ ಬರಿತಾ 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 ಏನು ಕೊಡುತ್ತೆ ಅಂತಂದ್ರೆ ಅವಳು ಆಯಿಸ್ತಿರೋ ನೃತ್ಯ ಮಾಡುತ್ತಿರೋ ನೃತ್ಯಗಾಗಿ ಆಯಿಸುತ್ತಿರೋ ಕೊಡುತ್ತೆ. ಇದರಲ್ಲಿ ಆಯಸ್ಸು ತೀರಿದೆ ಅಂತ ಹೇಳಿ ಅಭಾಸ ಆಗತ್ತೆ. ಎಲ್ಲರೂ ನೋಡ್ತಾ ಇದ್ದಾರೆ ಮಧ್ಯದವಳು ಸ್ವಲ್ಪ ಅಭಾಸ ಆಗ್ತಿರುತ್ತೆ ಅಂತ ಹೇಳಿ ನೀಲಾಂಜನೆಯ ರೂಪವನ್ನ ಇನ್ನೊಂದು ಸೃಷ್ಟಿ ಮಾಡಿ ನೃತ್ಯವನ್ನು ಮುಂದುವರಿಸ್ತಾರೆ. ಇದು ಆದಿನಾಥನಿಗೆ ಗೊತ್ತಾಗ್ತದೆ. ಓ ಇದು ನೀಲಾಂಜನೆ ಅಲ್ಲ, ಇದು ಇದು ಅವಳ ಒಂದು ಪದ ಪಂಪ ಬಳಸ್ತಾನೆ. ನಾರಿ ರೂಪ ಯಂತ್ರ
ನಾರಿಯ ರೂಪದಲ್ಲಿರ್ತಕ್ಕಂಥ ಯಂತ್ರ ಇದು, ಇದು ಹೆಣ್ಣಲ್ಲ ಇದು. ಅವಾಗ ಆದಿನಾಥ ಯೋಚನೆ ಮಾಡ್ತಾರೆ, ನಾನು ಇಷ್ಟೊತ್ತು ಈ ನೃತ್ಯವನ್ನು ಬಹಳ ಸುಂದರವಾಗಿ ನೋಡ್ತಾ ಇದ್ವಿ, ಅದು ಅಪ್ಸರೆ, ನೀಲಾಂಜನೆ ಅಪ್ಸರೆ. ಈ ಯಂತ್ರ ನೃತ್ಯ ಮಾಡ್ತಾ ಇದ್ರೆ ಅದನ್ನು ಎಲ್ಲರೂ ಇಷ್ಟೇ ಇದನ್ನ ನೋಡ್ತಾ ಇದ್ದಾರೆ ಅಂದ್ರೆ, ದೇಹ ಕೂಡ ಒಂದು ಯಂತ್ರ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಲ್ಲ. ಅದಕ್ಕಿಂತ ಜಾಸ್ತಿ ಯಾವುದು? ನಾವು ಇಂದ್ರಿಯಗಳಿಂದ ಆಚೆ ಯೋಚನೆ. ಅವಾಗ ಅವನಿಗೆ ಈ ಸಕಲ ಭೋಗಗಳು ಬೇಡ ಅಂತ ತಪಸ್ಸಿಗೆ ಹೋಗ್ಬೇಕು ಅಂತ ಋಷಭನಾಥ ಒಂದು ಅದ್ಭುತವಾದ ಒಂದು ಯಾವ ಕಾಲಕ್ಕೂ ನನಗೆ ನೀಲಾಂಜನಿ ಅನ್ನಿಸ್ತದೆ. 18 ನೂರಾರು ಸಲ ಓದಿದ್ರು ನಿಮಗೆ ಅದು ಎಷ್ಟು ಸುಂದರವಾಗಿ ನೃತ್ಯ ವರ್ಣಿಸುವ ಪಂಪ ಅಲ್ಲೊಂದು ವೈರಾಗ್ಯವನ್ನು ತಂದಿರ್ತಾರೆ ಅಂತ ಹೇಳೋದು ಬಹಳ ನನಗೆ ಪ್ರಿಯವಾದ. ಇದಾದ ಮೇಲೆ ಒಂದು ಬಹಳ ವಿಶಿಷ್ಟವಾದ ಸಂಗತಿಯನ್ನು ಪಂಪ ತಂದಿದ್ದಾರೆ. ಯಾರು ಜನ ವೈರಾಗ್ಯವನ್ನು ತಗೊಳ್ತಾರೆ, ಕೆ ಜಿನದೀಕ್ಷೆಯನ್ನು ತಗೊಳ್ತಾರೆ, ಮೊದಲು ಅವರ ಹೆಂಡತಿ ಹತ್ರ ದೀಕ್ಷೆ. ಇದು ಜಿನದೀಕ್ಷೆಯ ಕ್ರಮ, ಯಾಕೆಂದರೆ ಅವ್ರ ಹೆಂಡತಿ ಒಪ್ಪಬೇಕು, ಸಂಸಾರ ಬಂಧನವನ್ನು ತರೋದು ಇದು ಸನ್ಯಾಸ ಹೆಂಡತಿ ಒಪ್ಪಿಗೆ. ಈ ಪಂಪ ಬರೀತಾನೆ ಋಷಭನಾಥ ತೀರ್ಥ ಅವ್ರ ಹೆಂಡತಿ ಹತ್ರ ಭಿಕ್ಷೆ ತಗೋಬೇಕಂತ ಕೇಳ್ತಾನೆ ಅಂದ್ರೆ ಕಬ್ಬಿನ ಹಾಲನ್ನು ಕೊಡೋದು ಭಿಕ್ಷೆಯಾಗಿ. ಇದು ಬೇಂದ್ರ ತುಂಬಾ ಅದ್ಭುತವಾದ ಲೇಖನ ಬರ್ತದೆ. ಕಪ್ಪು ಏನಕ್ಕೆ ಸಂಕೇತ ಅನ್ನೋದು ಕಾಮ ಸಂಕೇತ, ಮನ್ಮಥನ ಆಯುಧ. ಆ ಕಪ್ಪಿನ ಸಿಪ್ಪೆಗಳನ್ನೆಲ್ಲ ತೆಗೆದು ಕಬ್ಬಿನ ಹಾಲನ್ನು ಕೊಡೋದು ಕೇಳ್ತಾನೆ. ಇಡೀ ಸಂಸಾರದ ಸಾರ ಬೇಂದ್ರ ಕರೀತಾರೆ. ಪ್ರತಿಯೊಬ್ಬ ಹೆಂಡತಿ ತನ್ನ ಗಂಡನಿಗೆ ಕೊಡ್ಬೇಕಾದ ಇದನ್ನೇ ಕಾಮದ ಸಿಪ್ಪೆಗಳನ್ನೆಲ್ಲ ಕಿತ್ತು ಬಿಸಾಕಿ ಅದರ ರಸ ಏನಿದೆಯೋ ಅದನ್ನ ತನ್ನ ಗಂಡನಿಗೆ ಕೊಡ್ಬೇಕು. ಬೇಂದ್ರ ತುಂಬಾ ಅದ್ಭುತವಾದ ಪದ್ಯ. ಪಂಪನ ಈ ಅದ್ಭುತವಾದ ಆದಿನಾಥನ ಚಿತ್ರಣವನ್ನ ನೋಡ್ಬೋದು. ಇದಾದ ಮೇಲೆ ಯಾವಾಗ ಆದಿನಾಥನಿಗೆ ಕೇವಲ ಜ್ಞಾನ ಆಗುತ್ತೋ, ಆದಿನಾಥನಿಗೆ ಇಬ್ಬರು ಹೆಂಡತಿಯರು ಮತ್ತು 4 ಜನ ಮಕ್ಕಳು ಭರತ ಮತ್ತು ಬಾಹುಬಲಿ ಬಹಳ ಮುಖ್ಯವಾದಂಥದ್ದು. ಯಾವಾಗ ಋಷಭನಾಥನಿಗೆ ಕೇವಲ ಜ್ಞಾನ ಆಗುತ್ತೋ ಅದೇ ಸಂದರ್ಭದಲ್ಲಿ ಭರತನ ಆಯುಧಾಧಾರದಲ್ಲಿ ಒಂದು ಚಕ್ರರತ್ನ ಸೃಷ್ಟಿ. ಚಕ್ರರತ್ನ ಅಂತ ಹೇಳಿದ್ರೆ ಏನು ಅಂತ ಅಂದ್ರೆ ಅದು ಸಾರ್ವಭೌಮ ಅವನು ಅಂತ ಹೇಳುವಂಥದ್ದು, ಇಡೀ ಜಗತ್ತನ್ನು ಅವನು ಗೆಲ್ಲಬೇಕು. ಸೊ ಅವಾಗ ಅದರ ಚಕ್ರರತ್ನವನ್ನ ಹಿಂಬಾಲಿಸ್ಕೊಂಡು ಭರತ ಇಡೀ ಜಗತ್ತನ್ನ ಗೆಲ್ಲುತ್ತಾನೆ, ಎಲ್ಲ ಕಡೆ ಮಾಡಿಕೊಂಡು ಇಡೀ ಜಗತ್ತನ್ನ ನಾನು ಗೆದ್ದಿದ್ದೇನೆ ಅಂತ ಹೇಳಿ ಅವನು ಸಾಕೆ ತನ್ನ ಅರಮನೆಗೆ ಬಂದ ಮೇಲೆ ಅದು ಋಷಭಾಚಲ ಬೆಟ್ಟದ ಮೇಲೆ, ಋಷಭಾಚಲ ಅನ್ನೋ ಬೆಟ್ಟ ಅದು ಬಹಳ ಶಾಸನ ಗೀಸನ ಎಲ್ಲ ಬರೆಯುವಂತ ಬೆಟ್ಟ. ಆ ಬೆಟ್ಟದ ಮೇಲೆ ನಾನು ಜಗತ್ ಚಕ್ರವರ್ತಿ, ಜಗತ್ತನ್ನೇ ಗೆದ್ದವನು ಭರತ ಅಂತ ಬರೆಸುವಂತ ಮಂತ್ರಿ ಹೇಳಿ ಮಂತ್ರಿ ವಾಪಸ್ ಬರ್ತಾನೆ. ಇಲ್ಲ ನಿಮ್ಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬೆಟ್ಟದ ಜಾಗವೇ ಇಲ್ಲ, ನಿಮ್ಗಿಂತ ಮುಂಚೆ ಎಷ್ಟೋ ಜನ ಚಕ್ರವರ್ತಿಗಳಾಗ್ತಾರೆ, ಅವರೆಲ್ಲರೂ ಶಾಸನಗಳನ್ನ ಬರೆಸಿದ್ದಾರೆ. ಇದು ಪಂಪ ತುಂಬಾ ಕಟ್ಟಿಕೊಡುವ ಅದ್ಭುತವಾದ ಚಿತ್ರಣ. ಮುನ್ನ ಶತಕೋಟಿ ಆಡಿದ ತನ್ನದನ್ನು ತಲೆ ಶಾಸನವನ್ನು ಬರೆಸಿರುತ್ತೆ. ಇವತ್ತು ಯಾರೋ ಮುಖ್ಯಮಂತ್ರಿ ಆಗಿರ್ತಾರೆ, ಯಾರೋ ಪ್ರಧಾನಮಂತ್ರಿ ಆಗಿರ್ತಾರೆ, ಅವ್ರಿಗಿಂತ ಇನ್ಯಾರು ಆಗಿರ್ತಾರೆ, ಅವ್ರ ನಂತರನೂ ಇನ್ಯಾರು ಆಗ್ತಾರೆ. ಇದು ಪಂಪ ಕಟ್ಟಿಕೊಡುವ ಚಿತ್ರಣ, ಬಹಳ ಅದ್ಭುತವಾದ ಚಿತ್ರ. ಅಂದ್ರೆ ಭರತನ ಗರ್ವ ಇಲ್ಲಿ ಬೆಳೆಯಿಲ್ಲ. ಒಂದು ಬಂಡೆಯನ್ನು ಒಡೆದು ಹಾಕಿಸಿ ಇನ್ನೊಬ್ಬರು ಶಾಸನವನ್ನು ಕಿತ್ತೆಸಿ ತನ್ನ ಶಾಸನ ಬರೆಸ್ತಾನೆ. ಬರೆಸ್ಬಿಟ್ಟು ಪುರಪ್ರವೇಶ ಮಾಡಬೇಕು, ಚಕ್ರರತ್ನ ಊರು ಒಳಗೆ ಹೊರಗೆ. ಅವಾಗ ಕೇಳ್ತಾನೆ ಮಂತ್ರಿಗಳನ್ನು, ಯಾಕೆ ನಾನು ಇಡೀ ಜಗತ್ತು ಗೆದ್ದಾಗಿದ್ದಲ್ಲಿ ಇನ್ಯಾಕೆ ಒಳಗೆ ಬರ್ತಾ ಇಲ್ಲ ಅಂತೇಳಿ ಅವನು ಮಂತ್ರಿ ಹೇಳ್ತಾನೆ, ಚಕ್ರರತ್ನ ಹೇಳ್ತಾ ಇದ್ದೆ ಇಡೀ ಜಗತ್ತನ್ನು ನೀವು ಗೆದ್ದಿರ್ಬೋದು.